ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರೀಗ ಟೆಂತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ ಸರ್ಕಲ್ಸ್ ಈ ಲೆಸನ್ ನ ಸೆಕೆಂಡ್ ಎಕ್ಸೈಸ್ ನ ಸಿಕ್ಸ್ತ್ ಕ್ವಶನ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ನೋಡೋಣ. ಬನ್ನಿ ಮೊದಲಿಗೆ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ಗಿವನ್ ಇನ್ ದ ಕ್ವಶನ್? ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಫ್ರಮ್ ಪಾಯಿಂಟ್ ಎ. ಏನ್ ಕೊಟ್ಟಿದ್ದಾರೆ ಸ್ನೇಹಿತರೆ? ಲೆಂತ್ ಆಫ್ ಟ್ಯಾಂಜೆಂಟ್ ಫ್ರಮ್ ಪಾಯಿಂಟ್ ಎ. ಎ ಅನ್ನೋ ಪಾಯಿಂಟ್ ಇಂದ ಈ ಟ್ಯಾಂಜೆಂಟಿನ ಲೆಂತ್. ಟ್ಯಾಂಜೆಂಟ್ ಅಂದ್ರೆ ನಿಮ್ಗೆ ಗೊತ್ತು, ವಾಟ್ ಯು ಮೀನ್ ಬೈ ಟ್ಯಾಂಜೆಂಟ್? ಟ್ಯಾಂಜೆಂಟ್ ಅಂದ್ರೆ ಒಂದೇ ಒಂದು ಪಾಯಿಂಟ್ ನಲ್ಲಿ ಸರ್ಕಲ್ಗೆ ಟಚ್ ಆಗಿ ಹೋಗುವಂತ ಸ್ಟ್ರೇಟ್ ಲೈನ್, ಇದನ್ನ ಟ್ಯಾಂಜೆಂಟ್ ಅಂತೀವಿ. ಇದರ ಲೆಂತ್ ಎಷ್ಟು? 4 ಸೆಂಟಿಮೀಟರ್. ಓಕೆ, ಅಟ್ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ನೋಡಿ ಸ್ನೇಹಿತರೆ, ಇದೆ ಸೆಂಟರ್ ಇಂದ ಎಷ್ಟು ಡಿಸ್ಟೆನ್ಸ್ ನಲ್ಲಿದೆ? 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಏನಾಗ್ಬೋದು ಅಂದ್ರೆ, ನಾವು ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಅಟ್ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ನೋಡಿ ಸ್ನೇಹಿತರೆ, ಲೆಂತ್ ಆಫ್ ದ ಟ್ಯಾಂಜೆಂಟ್ ಅಂತ ಹೇಳಿದ್ದಾರೆ, ಬಟ್ ಮೊದಲು ಬಂದಿರೋ ನಂಬರ್ 5, ಹಾಗಾಗಿ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫೈವ್ ಅಂತ ನಾವು ಬರೀಬಾರ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಸೆಂಟೆನ್ಸ್ ಏನಿದೆ, ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಪಾಯಿಂಟ್ ಎ ಈಸ್ 4 ಸೆಂಟಿಮೀಟರ್ ಅಂತ. ಮುಂದಿರೋದೇನು? ಎ ಅಟ್ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ನೋಡಿ, ಪಾಯಿಂಟ್ ಎ ಈಸ್ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ಹ್ಯಾವ್ ಅಂಡರ್ಸ್ಟುಡ್? ಈ ಲೆಂತ್ ಆಫ್ ದ ಟ್ಯಾಂಜೆಂಟ್ ಆಫ್ ಸರ್ಕಲ್ ಈಸ್ 4 ಸೆಂಟಿಮೀಟರ್, ಹಾಗಾಗಿ ಟ್ಯಾಂಜೆಂಟ್ ಈಸ್ 4 ಸೆಂಟಿಮೀಟರ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಅರ್ಥ ಆದರೆ ಮುಂದೆ ನಿಮಗೆ ಕಷ್ಟ ಆಗೋದೇ ಇಲ್ಲ, ಸುಲಭವಾಗಿ ಮಾಡ್ತೇವೆ. ನೋಡಿ ಸ್ನೇಹಿತರೆ, ಇಷ್ಟು ನನಗೆ ಬರೆದ ಮೇಲೆ ನಿಮಗೆ ಏನು ಕೇಳಿದ್ದಾರೆ? ಫೈಂಡ್ ದ ರೇಡಿಯಸ್ ಅಂತ ಸರ್ಕಲ್. ನೋಡಿ, ರೇಡಿಯಸ್ ಅಂದರೆ ಇದೆ ಓ ಬಿ. ಈಗ ನಮಗೆ ಗೊತ್ತು, ರೇಡಿಯಸ್ ಮತ್ತು ಟ್ಯಾಂಜೆಂಟ್ ಇವು 90 ಡಿಗ್ರಿ ಆ್ಯಂಗಲ್ ಅನ್ನು ಮಾಡ್ತವೆ, ಅಥವಾ ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಅಂತ ಗೊತ್ತು. ಇಷ್ಟು ಗೊತ್ತಿತ್ತಂದ್ರೆ ನಾವು ಮಾಡೋದೇನು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ಓ ಬಿ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ನಮಗೆ ಎರಡು ಸೈಡ್ನ ವ್ಯಾಲ್ಯೂ ಗೊತ್ತಿತ್ತಂದ್ರೆ, ಮೂರನೇ ಸೈಡಿನ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡಬೇಕು? ಬೇಗ 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 ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಏನು ಮಾಡಬೇಕು? ಯಾವ ಥಿಯರಮನ್ನು ಬಳಸ್ತೀವಿ ಟು ಫೈಂಡ್ ಔಟ್ ದ ರೇಡಿಯಸ್? ನೋಡಿ ಸ್ನೇಹಿತರೆ, ಓ ಬಿ ಎ 90 ಡಿಗ್ರಿ, 10.1 ಥಿಯರಮ್. ಈಗ ಓ ಅಥವಾ ಎ ಬಿ ಒ ಅಥವಾ ಓ ಬಿ ಎ ಈ ಟ್ರಯಾಂಗಲ್ ನಲ್ಲಿ ಪೈಥಾಗೋರಸ್ ಥಿಯರಮ್ ಪ್ರಕಾರ ಹೈಪೋಟನಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಬೇಸ್ ಸ್ಕ್ವಯರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವಯರ್. ಹೌದಾ? ಹೈಪೋಟನಸ್ ಇಸ್ ಓ ಎ, ಸ್ಕ್ವಯರ್ ಈಸ್ ಈಕ್ವಲ್ ಟು ಬೇಸ್ ಬಿ ಬಿ ಸ್ಕ್ವಯರ್ ಪ್ಲಸ್ ಬಿ ಒ ಅಥವಾ ಓ ಬಿ ಸ್ಕ್ವಯರ್. ನಮಗೆ ಓ ಎ ಹೈಪೋಟನಸ್ ಗೊತ್ತು 5 ಸ್ಕ್ವಯರ್, ಎ ಬಿ ಗೊತ್ತು 4 ಸ್ಕ್ವಯರ್. 5 ಸ್ಕ್ವಯರ್ ಅಂದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? 25. 4 ಸ್ಕ್ವಯರ್ ಅಂದ್ರೆ 16. ಈ 4 ಸ್ಕ್ವಯರ್ 16 ಅನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ -16. 25 ಅಲ್ಲಿ 16 ಅಂದ್ರೆ ಉಳಿದಿದ್ದು 9. ಬಿ ಒ ಸ್ಕ್ವಯರ್ ಇಸ್ ಈಕ್ವಲ್ ಟು 9. ಈಗ 9 ಅನ್ನ ಯಾವ ರೀತಿ ಬರಿಬಹುದು? 3 ಸ್ಕ್ವಯರ್ ಅಂತ ಬರಿಬಹುದು. ಅವಾಗ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಬಿ ಒ ಇಸ್ ಈಕ್ವಲ್ ಟು 3 ಅಂತ ಬರಿಬಹುದು. ಬಿ ಒ ಇಸ್ ಈಕ್ವಲ್ ಟು 3 ಬಂದ ಮೇಲೆ ಈ ನೋಡಿದ್ರೆ ಇದನ್ನ ಒಂದಿಷ್ಟು ಜನ ಈ ರೀತಿ ಮಾಡ್ತಾರೆ, ಬಿ ಒ ಇಸ್ ಈಕ್ವಲ್ ಟು ಇಲ್ಲಿ ಸ್ಕ್ವಯರ್ ಇದ್ದು ಈ ಕಡೆ ಹೋದ್ರೆ ರೂಟ್ ಸರ್, ಹಾಗಾಗಿ ಬಿ ಒ ಇಸ್ ಈಕ್ವಲ್ ಟು 9√3. ಈ ರೀತಿ ಸಹ ಬರೀತಾರೆ. ಅದನ್ನು ಕೇಳಿರೋದು ಇದೆ, ಬಿ ಒ ಆರ್ ರೇಡಿಯಸ್ ಈಸ್ 3 ಸೆಂಟಿಮೀಟರ್. ಅರ್ಥ ಆದ ಸ್ನೇಹಿತರೆ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮುಂದಿನ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ನೀವು ಯಾವುದೇ ಸ್ಕೂಲ್ ಅನ್ನು ಓದಿದ್ರು ಸಹ ನಮ್ಮ ಗುರು ಅಕಾಡೆಮಿ ಸ್ಟೂಡೆಂಟ್ಸ್, ನೀವು ನಿಮ್ಮ ಸ್ಕೂಲ್ ನಲ್ಲಿ ಟಾಪರ್ ಆಗಬೇಕು ಅದನ್ನ ಉದ್ದೇಶ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.